ಲಿಂಗಸಗುರು ಪಟ್ಟಣದ ಅಲ್ಲಮ್ಮ ಪ್ರಭು ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ 76ನೇ ಸ್ವಾತಂತ್ರ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಸಂಸ್ಥೆಯ ಮುಖ್ಯಸ್ಥರು ಮತ್ತು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಆಗಿರುವ ಡಾಕ್ಟರ್ ಶಿವಬಸಪ್ಪ ಎಸರೂರು ಅವರ ನೇತೃತ್ವದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಧ್ವಜಗಳನ್ನು ಹಿಡಿದು ಭಾರತ ಮಾತೆಗೆ ಜೈಘೋಷಗಳನ್ನು ಕೂಗುತ್ತಾ ಧ್ವಜ ಜಾಥಾವನ್ನು ನಡೆಸಿದರು. ಈ ವೇಳೆ ಮಾತನಾಡಿದ ಡಾಕ್ಟರ್ ಶಿವಬಸಪ್ಪ ಎಸರೂರು ಅವರು, ನಾವೆಲ್ಲ ಬರೀ ಸ್ವತಂತ್ರೋತ್ಸವವನ್ನು ಆಚರಿಸಿದರೆ ಸಾಕಾಗುವುದಿಲ್ಲ, ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿಯುವ ಕೆಲಸವನ್ನು ಮಾಡಬೇಕು, ಸಮಾಜದಲ್ಲಿ ಸಮಾನತೆಯನ್ನು ತೋರಿಸುವಂತಹ ಕೆಲಸ ಮಾಡಬೇಕು, ಸ್ವತಂತ್ರ ಅಮೃತ ಮಹೋತ್ಸವಕ್ಕೆ ಅರ್ಥ ಬರುವಂತಹ ರೀತಿಯಲ್ಲಿ ಬದುಕಬೇಕಾಗಿದೆ, ಸಂವಿಧಾನಬದ್ಧ ಹಕ್ಕಿನ ಜೊತೆಗೆ ಸಂವಿಧಾನಬದ್ಧವಾಗಿ ನಮ್ಮ ಎಲ್ಲರಿಗೂ ಇರುವಂತಹ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ಪಾಲಿಸುವ ಮೂಲಕ ಜವಾಬ್ದಾರಿಯುತ ಪ್ರಜೆಗಳಾಗಿ ಬದುಕೋಣ ಎಂದು ಹೇಳಿದರು. ನಾವು ಬರೀ ಸ್ವಾತಂತ್ರ್ಯ ದಿನಾಚರಣೆಯಿಂದ ಸ್ವಾತಂತ್ರ್ಯವನ್ನು ಆಚರಿಸಿದ್ರೆ ಆಗ್ಲಿಕ್ಕಿಲ್ಲ, ಸಂವಿಧಾನದ ಆಸೆಯನ್ನ ಎತ್ತಿ ಹಿಡಿಯುವಂತ ಕೆಲಸ ಆಗ್ಬೇಕು. ನಾವೆಲ್ಲ ಸಮಾನತೆಯನ್ನ ತೋರಿಸ್ಬೇಕು. ನೀವೆಲ್ಲ ಸ್ಟೂಡೆಂಟ್ಸ್ ಎಲ್ಲರೂ ಸಮಾನತೆಯಾಗಿ ಬದುಕುವಂತ ಒಂದು ಕೆಲಸ ಆಗ್ಬೇಕು. ಸ್ವಾತಂತ್ರ್ಯ ಭಾರತ ಸಂವಿಧಾನ ನಮಗೆ ಕೆಲವು ಹಕ್ಕುಗಳನ್ನು ಕೊಟ್ಟಿದೆ, ಅದರ ಜೊತೆ ಜೊತೆಯಾಗಿ ಕರ್ತವ್ಯಗಳನ್ನೇ ಕೊಟ್ಟಿದೆ. ಬಹಳಷ್ಟು ಜನ ಬರೀ ತಮ್ಮ ಸ್ವಾತಂತ್ರ್ಯದ ಹಕ್ಕುಗಳನ್ನು ಕೇಳ್ತಾರೆ, ಕರ್ತವ್ಯಗಳನ್ನು ಯೋಚನೆ ಮಾಡಲಿಲ್ಲ. ನಂತರ ಕಾಲೇಜಿನಲ್ಲಿ ನಡೆದ ಧ್ವಜಾರೋಹಣವನ್ನು ಸಂಸ್ಥೆಯ ಅಧ್ಯಕ್ಷ ಸಿದ್ದರಾಮಪ್ಪ ಸೌಕಾರ್ ಅವರು ನೆರವೇರಿಸಿದರು. ಈ ವೇಳೆ ಬಿಜೆಪಿ ಯುವ ಮುಖಂಡ ಈಶ್ವರ್ ವಜ್ಜಲ್, ಕಾಲೇಜಿನ ಆಡಳಿತಾಧಿಕಾರಿ ಅಂಬಿಕಾ ಎಂ ಓಟಗಲ್ ಸೇರಿದಂತೆ ಕಾಲೇಜಿನ ಪ್ರಾಚಾರ್ಯರು, ಉಪನ್ಯಾಸಕರು, ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಇದ್ದರು.